ಒಂದು ರೀತಿ ಆ ಭಾಗದ ಜನರಿಗೆ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಮಾಡ್ತಿದ್ದಾರೆ ಅಂತ ಸಾಮಾನ್ಯ ಜನ ಮಾತನಾಡುವಂಥ ಸ್ಥಿತಿಗೆ ಅವ್ರು ಬಂದು ಮುಟ್ಟಿದ್ದಾರೆ. ಅದರಿಂದ ಅವರು 224 ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೂ ಗೆಲ್ತಾರೆ ಅನ್ನೋದು ಸೋತುದ್ದಕ್ಕೆ, ಚಾಮುಂಡೇಶ್ವರಲ್ಲಿ ಸೋತುದ್ದಕ್ಕೆ, ಈಗ ಆ ಕ್ಷೇತ್ರದಲ್ಲಿ ಗೆದ್ದು ಬಂದ ಕ್ಷೇತ್ರ ವಾಪಸ್ ಹೋಗದೇ ಇರೋದು ಯಾಕೆ? ನಾನು ರಾಜಕಾರಣ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಮೌನವಾಗಿ ಇಲ್ಲಿ ನಾನು ಕೂತಿದ್ದೇನೆ. ನಾನು ಇಷ್ಟೇ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡೋದು ಸರ್, ತಾವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಡಿಫೆಂಡ್ ಮಾಡ್ಕೊತೀರ ಸರ್ಕಾರವನ್ನು, ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಆದರೆ ನಾನು ಈ ಭಾಗದ ನಮ್ಮ ಶಾಸಕರು ಹೇಳಕ್ಕೆ ಇಚ್ಛೆ ಪಡುವಂಥದ್ದು, ಸೂರ್ಯಚಂದ್ರ ಹೇಳೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಸ್ಪಷ್ಟ ಬಹುಮತಕ್ಕೆ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ. ನೀವು ವಿರೋಧ ಪಕ್ಷದಲ್ಲಿ ಆ ಕಡೆ ಕುಂತ್ಕೊಳ್ಳೋದು ನಿಶ್ಚಿತ. ಈ ಬಗ್ಗೆ ಯಾವುದೇ ಅನುಮಾನ ಬೇಡ. ನಾನು ಈ ಭಾಗದ ಶಾಸಕರಿಗೆ ವಿನಂತಿ ಮಾಡ್ತೇನೆ, ಇವತ್ತಿನಿಂದ ನಾಳೆ ಅಧಿವೇಶನ ಮುಗಿದ ಮೇಲೆ ನಾನು ರಾಜ್ಯದ ಉದ್ದಗಳಿಗೆ ಎಲ್ಲ ಕಡೆ ನಾನು ಬರ್ತೇನೆ. ಎಲ್ಲೆಲ್ಲಿ ಅಪೇಕ್ಷೆ ಪಡ್ತೀರೋ ನಾನು ಬರ್ತೇನೆ, ಮನೆ ಕುಂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಇನ್ನು ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 5 ವರ್ಷ ಕಾಲ ದೇವರು ಶಕ್ತಿ ಕೊಟ್ಟರೆ ಈ ಚುನಾವಣೆ, ಇನ್ನೊಂದು ಚುನಾವಣೆಯಲ್ಲೂ ಸಹ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ನಾನಂತೂ ಈಗಾಗಲೇ ತಮಗೆ ಗೊತ್ತಿದೆ, ನಾನು ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ದೇನೆ. ಆದರೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂದರೆ ನರೇಂದ್ರ ಮೋದಿಜಿಯವರು ನನಗೆ ಕೊಟ್ಟಿರುವಂಥ ಗೌರವ ಸ್ಥಾನಮಾನಗಳು ಇದನ್ನು ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬದುಕಿನ ಕೊನೆ ಉಸಿರಿರುವವರೆಗೂ ಬಿಜೆಪಿಯನ್ನು ಕಟ್ಟೋದಕ್ಕೆ, ಬಿಜೆಪಿಯನ್ನು ಅಧಿಕಾರಕ್ಕೆ ತರೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಆ ಬಗ್ಗೆ ಯಾವುದೇ ಸಂಶಯ ಬೇಡ ಅನ್ನೋ ಮಾತನ್ನು ಹೇಳ್ತಾ, ಈ ಒಂದು ಅಪರೂಪದ ವಿಶೇಷವಾದ ಸಂದರ್ಭದಲ್ಲಿ ನಾನು ಎಲ್ಲೂ ಮಧ್ಯದಲ್ಲಿ ಮಾತನಾಡಿರಲಿಲ್ಲ, ಕೊನೆಯದಾಗಿ ನಾನು ಮಾತನಾಡ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ, ನಾಳೆ ಅಧಿವೇಶನ ಮುಗಿದ ಮೇಲೆ ಮತ್ತೊಮ್ಮೆ ನಾನು ಒಳಗಡೆ ಬರೋ ಪ್ರಶ್ನೆ ಇಲ್ಲ, ಯಾಕೆಂದರೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಅದರಿಂದ ಇವತ್ತು ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಈ ಭಾಗದ ನಮ್ಮ ಶಾಸಕರು ಆತ್ಮವಿಶ್ವಾಸದ ಓಡಾಟ ಮಾಡಿ, ಭಾಳ ಜನ ಆ ಭಾಗದಲ್ಲಿರುವಂಥವ್ರು ನಮ್ಮ ಜೊತೆಗೆ ಬರೋಕ್ಕೆ ಸಿದ್ಧ ಇದ್ದಾರೆ. ನೀವು ವಿಶ್ವಾಸದ ಇದ್ದರೆ ಅವರೆಲ್ಲರನ್ನು ಜೊತೆಗೆ ತಗೊಂಡು ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋಣ ಅನ್ನೋ ಮಾತನ್ನು ಹೇಳ್ತಾ, ಈ ವಿಶೇಷವಾದ ಸಂದರ್ಭದಲ್ಲಿ ನಾನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೆ, ನಮ್ಮೆಲ್ಲ ಸದಸ್ಯರಿಗೆ ಒಂದು ರೀತಿ ವಿದಾಯ ಇದು. ನಾನು ಇನ್ನು ಮತ್ತೆ ಸದನದ ಒಳಗಡೆ ಬರೋ ಪ್ರಶ್ನೆ ಇಲ್ಲ. ಇಲ್ಲ, ನಾಡಿದ್ದು ಮಾನ್ಯ ಅಧ್ಯಕ್ಷರೇ, ಇಲ್ಲ ಯಡಿಯೂರಪ್ಪನವರು ಕಿರಿತನ, ಇಲ್ಲ ಅದಕ್ಕೆ ನಾನೇ ಹೇಳ್ತೀನಿ, ಇಲ್ಲ ನಾಡಿದ್ದು ಇದೆ ಆ ರೀತಿ, ನೀವು ಮತ್ತೆ ಮಾತಾಡಬೇಕು. ನಾಡಿದ್ದು ನಾವು ಮಾತಾಡ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.